ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅದರಲ್ಲೂ ಅಧ್ಯಾಯ ಹತ್ತು ಮಾನವ ಮತ್ತು ಸಂಸ್ಕೃತಿ ಅಂತೇಳಿ ನಿಮ್ಗೊಂದು ಅಧ್ಯಾಯ ಇದೆ ಈ ಅಧ್ಯಾಯದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದಾನೆ ಅಂತೇಳಿ ನಾವು ಡಿಸ್ಕಸ್ ಮಾಡೋಣ ಈಗಾಗಲೇ ಒಂಬತ್ತು ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿದ್ನಿ ಎಲ್ಲ ಚೆನ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಇದೆ ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಂತೇಳಿ ಆ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಗಳು ನಿಮ್ಗೆ ಸಿಗ್ತವೆ ಎಲ್ಲ ವೀಡಿಯೋಗಳನ್ನು ಕಂಪ್ಲೀಟ್ ಆಗಿ ನೋಡ್ಕೊಂಡ್ರಿ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ಅಂತ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ವಿಡಿಯೋನ ಎಂಡ್ ತಂದು ನೋಡಿಕೊಂಡ್ರೆ ಎಲ್ಲ ಕ್ವೆಶನ್ಸ್ಗಳು ಗೊತ್ತಾಗ್ತವೆ ಬನ್ನಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿದಾಗ ಸಂಸ್ಕೃತಿ ಅಂದರೆ ಡ್ಯಾಶ್ ಅಂದರ್ಥ ಅಂತ ಇದೆ ಬಿಟ್ಟ ಸ್ಥಳ ಸಂಸ್ಕೃತಿ ಅಂದರೆ ಏನಪ್ಪ ಅಂದ್ರೆ ಅದನ್ನು ಕೃಷಿ ಮಾಡು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಲೋಕ ರೂಢಿಗಳೆಂದರೆ ನಾವು ಡ್ಯಾಶ್ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳು ಅಂತ ಇದೆ ದಿನನಿತ್ಯದ ಜೀವನದಲ್ಲಿ ನಾವು ಯಾವ್ಯಾವ ಚಟುವಟಿಕೆಗಳು ಮಾಡ್ತೇವೆ ಅದೇ ನಮಗೇನಪ್ಪ ಅಂದ್ರೆ ರೂಢಿಗಳು ಅಂತೇಳಿ ಕರಿತೀವಿ ಭಾರತದಲ್ಲಿ ಡ್ಯಾಶ್ ಏಕತೆ ಕಂಡುಬರುತ್ತದೆ ವಿವಿಧತೆಯಲ್ಲಿ ಏಕತೆ ಕಂಡಂಥ ಒಂದು ದೇಶ ಯಾವುದಪ್ಪ ಅಂದ್ರೆ ಅದು ಭಾರತ ಅಂತ ಕರಿತೀವಿ ಹಾಗಾದರೆ ವಿವಿಧತೆಯಲ್ಲಿ ಏಕತೆ ಕಂಡು ಬರುತ್ತದೆ ಅಂತೇಳಿ ಬರ್ಕೋಬೇಕು ನೆಕ್ಸ್ಟ್ ಕ್ವಶನು ಸಂಸ್ಕೃತಿ ಎಂದರೇನು ಈ ಸಂಸ್ಕೃತಿ ಅಂದರೇನು ಮಾನವನ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ ಆಗಲಿ ಕಲೆಯಾಗಲಿ ನೈತಿಕ ನಿಯಮ ಆಗಲಿ ಕಾನೂನು ರೂಢಿ ಸಾಮರ್ಥ್ಯಗಳನ್ನು ಒಳಗೊಂಡ ಒಂದು ಸಂಕೀರ್ಣವಾದ ವ್ಯವಸ್ಥೆಯಾಗಿದೆ ಇದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಂಸ್ಕೃತಿ ಅಂತೇಳಿ ಕರಿತೀವಿ ಅಥವಾ ನಾವು ಏನಾಗಿದ್ದೇವೆ ಅದೇ ಸಂಸ್ಕೃತಿ ನಾವು ಯಾವ ರೀತಿ ಇರ್ತೇವೋ ಅದೇ ನಾವು ಏನಾಗಿರ್ತದಪ್ಪ ಅಂದ್ರೆ ನಮ್ಮ ಸಂಸ್ಕೃತಿನ ತೋರಿಸ್ತಿರ್ತದೆ ಇನ್ನು ನೆಕ್ಸ್ಟ್ ಕ್ವೆಶನು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವ ಸಾಂಸ್ಕೃತಿಕ ವೈವಿಧ್ಯತಿಕ ಉದಾಹರಣೆ ಕೊಡ್ರಿ ನಿಮ್ಮ ಸುತ್ತಮುತ್ತಲಿನಲ್ಲಿ ನಿಮ್ಗೊಂದು ಒಂದು ಪುಸ್ತಕದಲ್ಲೇ ಕೊಟ್ಟಿದ್ದಾರೆ ಅದನ್ನು ಹಾಕಿದ್ದೀನಿ ನೀವು ಇದೇ ಬರ್ಕೋಬೇಕಂತಲ್ಲ ನಿಮ್ಗೆ ಯಾವ್ದು ಅನಿಸ್ತತಿ ಅದನ್ನು ಊರನ್ನು ಬರ್ಕೋಬೋದು ನಾವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಸುಪ್ರಸಿದ್ಧವಾದ ಒಂದು ರಸ್ತೆ ರಸ್ತೆ ಒಂದರಲ್ಲಿ ನಾವು ಇದ್ದೇವೆ ಅಂತ ಕೊಡ್ರಿ ಈಗ ನಡೆದು ಹೋಗುತ್ತಿದ್ದೇವೆ ಎಂದು ಭಾವಿಸೋಣ ಆಗ ನಮ್ಮ ಕಣ್ಣಿಗೆ ವಿವಿಧ ರೀತಿಯ ಉಡುಪುಗಳನ್ನು ಹಾಕೊಂಡಂಥ ಜನರು ಕಾಣಿಸ್ತಾರೆ ವಿವಿಧ ಭಾಷೆಗಳನ್ನು ಮಾಡುವಂಥ ಮಾತಾಡುವಂಥ ಜನರು ಕಾಣಿಸ್ತಾರೆ ಮತ್ತು ಅವರು ಅವ್ರದ್ದು ಏನು ಕಾಣಿಸ್ತಪ್ಪ ಮತ್ತು ನೆಕ್ಸ್ಟ್ ಕಣ್ಣಿಗೆ ಬೀಳುತ್ತಾರೆ ವಿವಿಧ ಜನಾಂಗದವರು ಕಾಣಿಸ್ಕೊಳ್ತಾರೆ ಒಂದೇ ಜನಾಂಗ ಕಾಣಂಗಿಲ್ಲ ಅಷ್ಟೇ ಅಲ್ಲದೆ ವಿವಿಧ ಭಾಷೆಗಳಲ್ಲಿ ಕಂಡು ಬರ್ತಾರೆ ಅವ್ರ ಸಂಭಾಷಣೆಗಳು ಏನಾಗಿರ್ತವಪ್ಪ ಅಂದ್ರೆ ಬದಲಾಗಿರ್ತವೆ ನೆಕ್ಸ್ಟ್ ಆ ಅಲ್ಲಿಯ ಕಂಡು ಬರುವಂಥ ಪರಿಸರಕ್ಕೆ ತಕ್ಕಂತೆ ಅವರು ಬದುಕ್ತಿರ್ತಾರೆ ಅವರಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ವೈವಿಧ್ಯತೆಯನ್ನು ನಾವು ಕಾಣಿಸ್ತೇವೆ ನೋಡ್ತೀವಿ ಹೀಗಾಗಿ ಈ ರೀತಿಯಾಗಿ ಪರಿಸರದಲ್ಲಿ ವೈವಿಧ್ಯತೆ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ ನೆಕ್ಸ್ಟ್ ಕ್ವೆಶನು ಆಚಾರ ವಿಚಾರಗಳೆಂದರೇನು ಆಚಾರ ಅಂದರೆ ವಿಚಾರಗಳೆಂದರೆ ನೋಡಿದಾಗ ಸಂಸ್ಕೃತಿ ಅಂಶಗಳೆಂದರೆ ನಂಬಿಕೆಗಳಾಗಲಿ ಮೌಲ್ಯಗಳು ನಿಯಮಗಳು ಲೋಕರೂಢಿಗಳು ಮತ್ತು ನೈತಿಕ ಅಂಶಗಳು ಸರಳವಾಗಿ ಅವುಗಳನ್ನು ಆಚಾರ ವಿಚಾರಗಳಂತೇಳಿ ನಾವು ಕರಿತೀವಿ ಈ ರೀತಿ ಕ್ವಶನ್ಸ್ಗಳ ಬರ್ಕೊಡ್ರಿ ನೆಕ್ಸ್ಟ್ ಕ್ವಶನು ಆಚಾರ ವಿಚಾರಗಳ ಉದಾಹರಣೆ ಕೊಡ್ರಿ ಇನ್ನೇ ಹೇಳಿದವೋ ಅದೇ ನಂಬಿಕೆಗಳಾಗಲಿ ಮೌಲ್ಯಗಳಾಗಲಿ ನೈತಿಕ ಅಂಶಗಳಾಗಲಿ ಲೋಕರೂಢಿಗಳಾಗಲಿ ನಿಯಮಗಳಾಗಲಿ ಇವೆಲ್ಲವೂ ಆಚಾರ ವಿಚಾರಗಳಿಗೆ ಉದಾಹರಣೆಗಳಾಗಿವೆ ರೂಢಿಗಳೆಂದರೇನು ಉದಾಹರಣೆ ಕೊಡ್ರಿ ಈ ಲೋಕ ಲೋಕ ಲೋಕರೂಢಿಗಳೆಂದರೆ ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳನ್ನು ಇವುಗಳನ್ನು ನಾವು ಏನಕ್ಕೆ ಕೀರ್ತೀವಪ್ಪ ಅಂದ್ರೆ ರೂಢಿಗಳು ಅಂತೇಳಿ ಕರಿತೀವಿ ಹಾಗಾದರೆ ಉದಾಹರಣೆಗೇನು ಊಟ ಮಾಡ್ತೀವಿ ನಿದ್ರೆ ಮಾಡ್ತೀವಿ ಶುಭಾಶಯ ಹೇಳ್ತೀವಿ ಏನೇನು ನಾವು ದಿನನಿತ್ಯವಾಗಿ ಏನು ಮಾಡ್ತೀವೋ ಅಪ್ರನ್ನ ನಾವು ಉದಾಹರಣೆಯಾಗಿ ಕೊಟ್ಕೋಬೋದು ಇನ್ನು ನೆಕ್ಸ್ಟ್ ಕ್ವೆಶನು ಸಂಸ್ಕೃತಿಯ ವೈವಿಧ್ಯಮಯನೂ ವಿವರಿಸಿರಿ ಈ ಸಂಸ್ಕೃತಿ ವೈವಿಧ್ಯಮಯನ್ನು ವಿವರಿಸಿರಿ ಅಪ್ಪ ಅಂದ್ರೆ ಯಾವುದೇ ಸಮಾಜದಲ್ಲಿ ಒಂದೇ ರೀತಿಯ ಎನ್ನುವ ಸಂಸ್ಕೃತಿ ಇಲ್ಲ ಹೌದಾ ಸಾಧ್ಯವೇ ಇಲ್ಲ ವಿವಿಧ ಧರ್ಮ ಇದೆ ವಿವಿಧ ವಿಧಾನ ವಿವಿಧ ರೀತಿಯ ಸಂಸ್ಕೃ ಏನಾಗ್ತವಪ್ಪ ಅಂದರೆ ಕಂಡು ಬರ್ತದೆ ಇದನ್ನು ನಾವು ವೈವಿಧ್ಯಮಯ ಸಂಸ್ಕೃತಿ ಎಂದು ಕರೆಯುತ್ತೇವೆ ಇದು ಡೆಫಿನಿಷನ್ ನೆಕ್ಸ್ಟು ಸಂಸ್ಕೃತಿಗಳು ಬೇರೆ ಬೇರೆ ಆಗಿದ್ದರೂ ಸಹ ಒಂದು ಮತ್ತೊಂದು ಗಾಢವಾಗಿ ಪ್ರಭಾವಿಸುವುದು ಕಂಡುಬರುತ್ತದೆ ಸಂಸ್ಕೃತಿಗಳು ಬೇರೆ ಬೇರೆಯಾಗಿ ನಮಗೆ ಕಂಡು ಬರ್ತವೆ ಉದಾಹರಣೆಗೆ ಹೆಣ್ಣು ಮಕ್ಕಳು ಧರಿಸುವ ಚೂಡಿದಾರಾಗಲಿ ವಾಯುವ್ಯ ಭಾರತದಿಂದ ಬಂದಂಥ ಒಂದು ಉಡುಗೆ ಇದು ಹೌದಾ ನೆಕ್ಸ್ಟ್ ಹಾಗೆ ಸಾಮಾನ್ಯವಾಗಿ ಗಂಡಸರು ಧರಿಸುವ ಪ್ಯಾಂಟ್ ಆಗಲಿ ಶರ್ಟ್ ಆಗಲಿ ಇಂಗ್ಲೀಷ್ ಭಾಷೆ ಬ್ರಿಟಿಷರಿಂದ ಇವು ನಮಗೆ ಬಂದಿದ್ದಾವೆ ಭಾರತದಲ್ಲಿ ನೂರಾರು ಬುಡಕಟ್ಟುಗಳು ಸಾವಿರಾರು ಜಾತಿಗಳು ಸಂಸ್ಕೃತಿಗಳು ಕಂಡು ಬರ್ತವೆ ಅದಕ್ಕೆ ನಮ್ಮ ಭಾರತನ ವಿವಿಧತೆಯಲ್ಲಿ ಏಕತೆ ಅಂತ ಕಂಡಂಥ ಒಂದು ಭಾರತ ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಕ್ವೆಶನು ಸಂಸ್ಕೃತಿಯ ಗುಣಲಕ್ಷಣಗಳನ್ನು ತಿಳಿಸ್ರಿ ಅಂತ ಕ್ವಶನ್ ಇದೆ ಈ ಸಂಸ್ಕೃತಿಯ ಗುಣಲಕ್ಷಣಗಳೇನು ಸಂಸ್ಕೃತಿಯು ಆಯಾ ಸಮಾಜದ ಭೌಗೋಳಿಕರ ರಚನೆ ಮತ್ತು ಪರಂಪರೆ ಅಗತ್ಯಗಳು ಮುಂತಾದವುಗಳನ್ನು ಅವಲಂಬಿಸಿಕೊಂಡಿರ್ತದೆ ಒಂದು ಸಮಾಜದ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನವಾಗಿರ್ತದೆ ಹೌದಾ ಆದುದರಿಂದ ನಾವು ಯಾವುದೇ ಸಂಸ್ಕೃತಿಯನ್ನು ಉತ್ತಮ ಸಂಸ್ಕೃತಿ ಎಂದು ಇನ್ನೊಂದು ಸಂಸ್ಕ ಮತ್ತೊಂದು ಸಂಸ್ಕೃತಿಯನ್ನು ಕೆಟ್ಟ ಸಂಸ್ಕೃತಿ ಎಂದು ಹೇಳಲು ಸಾಧ್ಯ ಇಲ್ಲ ಆ ಸಂಸ್ಕೃತಿ ಉತ್ತಮ ಈ ಸಂಸ್ಕೃತಿ ಕೆಟ್ಟ ಅಂತೇಳಿ ಹೇಳಕ್ಕೆ ಸಾಧ್ಯವೇ ಇಲ್ಲ ಸಂಸ್ಕೃತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತದೆ ಬದಲಾಗ್ತಾನೆ ಬರ್ತದೆ ಈಗ ನಾವು ಕಲಿತಿರುವ ಭಾಷೆ ಆಗಲಿ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಡುವುದಾಗಲಿ ಅದು ನಮಗೆ ಈ ಸಂಸ್ಕೃತಿ ಬೆಳೆದು ಬಂದಿದೆ ಈ ಸಂಸ್ಕೃತಿಯು ನಿರಂತರವಾಗಿ ಏನಾಗ್ತದಪ್ಪ ಅಂದ್ರೆ ಬದಲಾವಣೆ ಸಾಕಷ್ಟು ಬದಲಾವಣೆ ಆಗಿದೆ ಅಂತೇಳಿ ನಾವು ಈ ರೀತಿ ಕ್ವೆಶನ್ಸ್ನ ಬರ್ಕೊಡ್ರಿ ಇನ್ನು ನೆಕ್ಸ್ಟ್ ಕ್ವೆಶನ್ ಅಭ್ಯಾಸನ ಹನ್ನೊಂದನೇ ಇನ್ನು ಜಿಯೋಗ್ರಫಿ ಸ್ಟಾರ್ಟ್ ಸ್ಟಾರ್ಟ್ ಆಗ್ತವೆ ಅವ್ರನ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿಕೊಡ್ತೀನಿ ಜಿಯೋಗ್ರಫಿಗಳನ್ನು ಈಗಾಗಲೇ ಹತ್ತು ಪಾಠಗಳು ಕಂಪ್ಲೀಟ್ ಆದವು ಇನ್ನು ಐದು ಪಾಠಗಳು ಉಳಿದಿವೆ ಅವ್ರು ಡಿಸ್ಕಸ್ ಮಾಡಿಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವೀಡಿಯೋನ ಎಂಟ್ರಿ ತಂದು ನೋಡ್ಕೊಡ್ರಿ ಎಲ್ಲ ವೀಡಿಯೋಗಳನ್ನ ಕಂಪ್ಲೀಟಾಗಿ ನಾನು ಡಿಸ್ಕಸ್ ಮಾಡಿಕೊಟ್ಟಿದ್ದೀನಿ ಥ್ಯಾಂಕ್ ಯು